ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಸೂರ್ಯನನ್ನು ವೃಶ್ಚಿಕ ರಾಶಿಯ 10ನೇ ಮನೆಯ ಅಧಿಪತಿ ಅಂತಲೂ ಸಹಿತ ನಾವಿಲ್ಲಿ ಪರಿಗಣಿಸ್ತೀವಿ. ಈ ಅವಧಿಯಲ್ಲಿ ಅವನು ನಿಮ್ಮ 3ನೇ ಮನೆಯಲ್ಲಿ ಅಂದರೆ ಶಕ್ತಿ ಮನೆ ಅಂತಲೂ ಸಹಿತ ಹೇಳ್ತೀವಿ, ಸಹೋದರ ಸಹೋದರಿಯ ಅಥವಾ ಸಣ್ಣ ಪ್ರಮಾಣದ ಮನೆಯಲ್ಲಿ ಇದನ್ನು ಸಾಕ್ತಾ ಇರ್ತಾನೆ. ಈ ಒಂದು ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಜನರಿಗೆ ಅನುಕೂಲಕರವಾಗುವಂಥದ್ದು, ಮತ್ತು ಈ ಸಮಯದಲ್ಲಿ ನಿಮ್ಮ ಒಂದು ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸಬಹುದು, ಮತ್ತು ನಿಮ್ಮ ಒಂದು ಸಂವಹನ ಕೌಶಲ್ಯಗಳು ಸಹಿತ ಸಹ ಸುಧಾರಿಸುವಂಥ ಸಾಧ್ಯತೆಗಳಾಗಿರುತ್ತೆ. ಕೆಲವೊಂದು ಪ್ರಯೋಜನಗಳು ಸಹಿತ ತಮಗೆ ಬರ್ತಾ ಇರುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಈ ಅವಧಿಯಲ್ಲಿ ನಿಮಗೆ ಒಡಹುಟ್ಟಿದವರ ಸಂಪೂರ್ಣ ಬೆಂಬಲವು ಸಹಿತ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೂ ಸಹಿತ ಹೇಳ್ಬೋದು. ವೃತ್ತಿ ಜೀವನದ ದೃಷ್ಟಿಕೋನದಿಂದ ನಾವು ನೋಡಿದ್ರೆ ಈ ಸಮಯದಲ್ಲಿ ನಿಮಗೆ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡುವುದನ್ನು ತಾವು ಕಾಣಬಹುದಾಗಿರುತ್ತೆ. ನಿಮಗೆ ಧನಾತ್ಮಕವಾದಂಥ ಫಲಿತಾಂಶಗಳು ಸಹಿತ ಸಿಗ್ತಾ ಹೋಗುತ್ತೆ, ಮತ್ತು ಈ ಅವಧಿಯಲ್ಲಿ ನೀವು ಮಾಡಿದ ಕೆಲಸವನ್ನು ಎಲ್ಲರೂ ಸಹಿತ ಮೆಚ್ಚಬಹುದು, ಮತ್ತು ಇದರ ಒಂದು ಸಹಾಯದಿಂದ ನಿಮ್ಮ ಕೆಲಸದಲ್ಲಿ ಸ್ಥಳೀಯ ವಿಭಿನ್ನ ಗುರುತುಗಳನ್ನು ಸಹಿತ ತಾವಿಲ್ಲಿ ತೆಗೆದುಕೊಳ್ಬೋದು. ಒಂದು ಗೌರವ ಮತ್ತು ವಿಭಿನ್ನವಾದಂಥ ಬೆಳವಣಿಗೆ ಸಹಿತ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಆರ್ಥಿಕವಾಗಿ ಈ ಸಾಗಾಣಿಕೆಯ ಒಂದು ಅವಧಿಯಲ್ಲಿ ನಿಮಗೆ ಲಾಭದಾಯಕವಾಗಿ ಇರುವಂಥದ್ದು ಸಾಬೀತಾಗುತ್ತೆ ಅಂತಲೂ ಸಹಿತ ಹೇಳ್ಬೋದು. ಹಣಕಾಸಿನ ಪ್ರಯೋಜನಗಳು ಸಹಿತ ನಿಮ್ಮ ಸ್ನೇಹಿತರಿಂದ, ತಮ್ಮ ವೃತ್ತಿ ಜೀವನದಿಂದ, ತಮ್ಮ ಒಂದು ಬಂಧು ಬಳಗದಿಂದ ಸಿಗುವಂತಹ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ನಿಮ್ಮ ಗೆಳೆಯ ಗೆಳೆಯತಿಯರೊಂದಿಗೆ ಎಲ್ಲ ರೀತಿಯ ಒಂದು ಯೋಜನೆಗಳನ್ನು ತಾವೇನಾದ್ರು ಮಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಥವಾ ಎಲ್ಲಾದರೂ ಒಂದು ಇನ್ವೆಸ್ಟನ್ನು ಮಾಡಬೇಕು ಅನ್ನೋದಿದ್ರೆ, ತಮ್ಮ ಒಂದು ಸ್ನೇಹಿತರ ಒಂದು ಸಹಾಯದಿಂದ ತಮಗೆ ಬೆಂಬಲಗಳು ಸಹಿತ ಸಿಗ್ತಾ ಹೋಗುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಇದೊಂದು ಧನಾತ್ಮಕವಾದಂಥ ಒಂದು ಸಂಚಾರಗಳು ಸಹಿತ ಇಲ್ಲಾಗುತ್ತೆ. ಸ್ವಲ್ಪ ದೀರ್ಘಕಾಲದ ಕಾಯಿಲೆಯಿಂದ ಮುಕ್ತರಾಗುವಂತಹ ಸಾಧ್ಯತೆಗಳು ಸಹಿತ ಇದೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ತಾವು ಏನಪ್ಪ ಮಾಡುವುದಂದರೆ, ಭಾನುವಾರದಂದು ಉತ್ತಮವಾದಂಥ ಗುಣಮಟ್ಟದ ಮಾಣಿಕ್ಯವನ್ನು ಧಾರಣೆಯನ್ನು ಮಾಡುವುದು ತುಂಬ ಉತ್ತಮವಾಗಿರುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಸರ್ವೇ ಜನಾ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.